ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಏನು ಅಂತ ನೋಡೋದಾದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 4ನೇ ಕಂತಿನ ಹಣದಲ್ಲಿ ಒಂದು ದೊಡ್ಡ ಬದಲಾವಣೆನ ತಂದಿದ್ದಾರೆ. ಹಾಗೆ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ 5ನೇ ಕಂತಿನ ಬಗ್ಗೆನೂ ಕೂಡ ಒಂದು ಚಿಕ್ಕ ಸುಳಿವನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ. ಹಾಗಾದರೆ ಏನು ಬದಲಾವಣೆ ಮಾಡಿದ್ದಾರೆ, 5ನೇ ಕಂತು ಯಾವಾಗ ಶುರುವಾಗುತ್ತೆ, ಎಲ್ಲಾನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಬನ್ನಿ ವೀಡಿಯೋನ ಶುರು ಮಾಡೋಣ. ಈ ಗೃಹಲಕ್ಷ್ಮಿ ಯೋಜನೆ 4ನೇ ಕಂತಿನ ಹಣದಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಅಂತಂದರೆ, ಇವಾಗ ನಿಮಗೆ ಗೃಹಲಕ್ಷ್ಮಿ ಹಣ ಯಾವ ರೀತಿ ಬರ್ತಿದೆ ಅಂದರೆ, ಪ್ರತಿ ತಿಂಗಳದ್ದು ಕೂಡ ಈಗ ನವಂಬರ್ದು ಡಿಸೆಂಬರಿಗೆ ಬರುತ್ತೆ, ಡಿಸೆಂಬರ್ದು ಜನವರಿಗೆ ಬರುತ್ತಲ್ವಾ. ಇವಾಗ ನವಂಬರ್ದು 4ನೇ ಕಂತಿನ ಹಣನ ಡಿಸೆಂಬರ್ 15ಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ಬಿಡುಗಡೆ ಮಾಡೋದಕ್ಕಾಗಲಿಲ್ಲ, 15ನೇ ತಾರೀಕಿಂದ 20ನೇ ತಾರೀಕೊಳಗಡೆ ಹಾಕ್ತೀವಿ ಅಂದಿದ್ರು, ಹಾಕೋದಕ್ಕಾಗಲಿಲ್ಲ. ಇವಾಗ ಜನವರಿ 1ನೇ ತಾರೀಕಿಂದ ಬಿಡುಗಡೆ ಮಾಡಿದ್ದಾರೆ. ಇಷ್ಟರಲ್ಲಿ 5ನೇ ಕಂತಿನ ಹಣನ ಬಿಡುಗಡೆ ಮಾಡಬೇಕಿತ್ತು. ಇನ್ನು 4ನೇ ಕಂತಿನ ಹಣನೇ ಇನ್ನೂ ತುಂಬ ಜನ ಫಲಾನುಭವಿಗಳಿಗೆ ಬರಬೇಕು, ಆದರೆ 1ನೇ ತಾರೀಕಿಂದ ಬಿಡುಗಡೆ ಮಾಡಿದ್ದಾರೆ. ಸರ್ಕಾರನು ಕೂಡ ಪ್ರತಿ ತಿಂಗಳು ಇಲ್ಲಿ 15ರಿಂದ 20ನೇ ತಾರೀಕೊಳಗಡೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿತ್ತು. ಬಟ್ ಆ ರೀತಿ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಈ ರೀತಿ ಒಂದು ಚೇಂಜಸ್ಸನ್ನು ಏನಾದರೂ ಮಾಡಿದರೆ, ಈ ರೀತಿ ಬದಲಾವಣೆ ಏನಾದರೂ ಮಾಡಿದರೆ ಇನ್ನು ಮುಂದೆ ಈಸಿ ಆಗುತ್ತೇನೋ ಅಂತ ಹೇಳಿಬಿಟ್ಟು, ಇನ್ನು ಮುಂದೆ ಪ್ರತಿ ತಿಂಗಳು 1ನೇ ತಾರೀಕಿಗೆ ಶುರು ಮಾಡ್ತಾರಂತೆ. ಇನ್ನು 5ನೇ ಕಂತಿನ ಹಣ, 6ನೇ ಕಂತಿನ ಹಣ ಇದನ್ನೆಲ್ಲನೂ ಕೂಡ ಪ್ರತಿ ತಿಂಗಳು 1ನೇ ತಾರೀಕಿಗೆ ಶುರು ಮಾಡಿದರೆ 30ನೇ ತಾರೀಕು ಅಷ್ಟರಲ್ಲಿ ಎಲ್ಲ ಫಲಾನುಭವಿಗಳಿಗೆ ಹಾಕಿ ಮತ್ತೆ ಮುಂದಿನ ತಿಂಗಳು ಹೊಸದಾಗಿ ಇನ್ನೊಂದು ಕಂತನ್ನು ಶುರು ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಈಗ ಆ ರೀತಿ ಬದಲಾವಣೆಯನ್ನು ತಂದಿದ್ದಾರೆ. ಅಂದರೆ ಇವಾಗ ನಿಮಗೆ ನವಂಬರ್ ತಿಂಗಳದ ಹಣ ಡಿಸೆಂಬರಿಗೆ ಬರಬೇಕಾಗಿತ್ತು, ಆದರೆ ಜನವರಿಗೆ ಬರ್ತಾ ಇದೆ. ಹಾಗಾದರೆ ಇದನ್ನು ಯಾವಾಗ ಮುಗಿಸ್ತಾರೆ, 5ನೇ ಕಂತು ಯಾವಾಗ ಕೊಡ್ತಾರೆ ಅಂತ ಕೇಳ್ಬೋದು. ಈಗ 4ನೇ ಕಂತಿನ ಹಣನ ಜನವರಿ 1ಕ್ಕೆ ಶುರು ಮಾಡಿದರೆ 15ನೇ ತಾರೀಕು ಅಷ್ಟರಲ್ಲಿ ಎಲ್ಲ ಫಲಾನುಭವಿಗಳಿಗೂ ಆದಷ್ಟು ನಾವು ಕ್ಲಿಯರ್ ಮಾಡಿ 15ನೇ ತಾರೀಕು ನಂತರ ನಾವು 5ನೇ ಕಂತನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಅಂತಂದರೆ ಇದೇ ತಿಂಗಳು 30ನೇ ತಾರೀಕು ಅಷ್ಟರಲ್ಲಿ 4ನೇ ಕಂತಿನ ಹಣ 5ನೇ ಕಂತಿನ ಹಣನ ಎರಡೂ ಕೂಡ ಕ್ಲಿಯರ್ ಮಾಡಿದರೆ, ಇನ್ನು ಜನವರಿ ತಿಂಗಳದ್ದು ಏನು ಹಣ ಬರುತ್ತೋ ಅದನ್ನು ಫೆಬ್ರವರಿ 1ಸ್ಟಿಂದನೇ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದೆ ಇಲ್ಲಿ ಸರ್ಕಾರ. ಬೇರೆ ಬೇರೆ ರೀತಿಯೆಲ್ಲ ಪ್ರಯತ್ನ ಪಟ್ಟರು ಬಟ್ ಆಗಲಿಲ್ಲ. ಒಂದು ದಿನಾಂಕನೂ ಫಿಕ್ಸ್ ಮಾಡಿದ್ರು, ಆ ದಿನಾಂಕನೂ ಹಾಕೋಕ್ಕಾಗಲಿಲ್ಲ. ಸೊ ಹಾಗಾಗಿ ಜನಗಳಿಗೆ ಗೊಂದಲ ಬೇಡ. ಇವಾಗ ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ, ಇವಾಗ 4ನೇ ಕಂತಿನ ಹಣ ಬರ್ತಾ ಇತ್ತು, ಆದರೆ ಅರ್ಧ ಜನಕ್ಕೆ ಬಂದಿರ್ತಿತ್ತು, ಆಗಲೇ ಇನ್ನು 5ನೇ ಕಂತಿನೂ ಕೂಡ ಶುರು ಮಾಡ್ತಾ ಇದ್ರು. ಆವಾಗ ಬಂದವರಿಗೆ ಖುಷಿ ಆಗ್ತಾ ಇತ್ತು, ಬಂದಿದ್ದವರಿಗೆ ತುಂಬಾ ಬೇಜಾರಾಗ್ತಿತ್ತಲ್ವಾ. ಸೊ ಹಾಗಾಗಿ ಯಾರಿಗೂ ಕೂಡ ಬೇಜಾರಾಗೋದು ಬೇಡ, ಯಾರಿಗೂ ಕೂಡ ಗೊಂದಲ ಆಗೋದು ಬೇಡ ಅಂತ ಹೇಳಿಬಿಟ್ಟು ಈ ರೀತಿ ಪ್ರಯತ್ನನ ಈ ರೀತಿ ಚೇಂಜಸ್ನ ಮಾಡ್ತಾ ಇದ್ದಾರೆ. ಅಂತಂದರೆ ಇವಾಗ 1ನೇ ತಾರೀಕಿಗೆ 4ನೇ ಕಂತಿನ ಹಣನ ಶುರು ಮಾಡಿದ್ದಾರೆ ನವಂಬರ್ದು, 15ನೇ ತಾರೀಕು ಅಷ್ಟರಲ್ಲಿ ಮುಗಿಸ್ತಾರಂತೆ. ಇನ್ನು ಡಿಸೆಂಬರ್ದು ಏನು 5ನೇ ಕಂತು ಬರುತ್ತೆ ಅದನ್ನು ಇದೇ ತಿಂಗಳು ಜನವರಿ 15ರಿಂದ 30ನೇ ತಾರೀಕು ಅಷ್ಟರಲ್ಲಿ ಅದನ್ನು ಕೂಡ ಕ್ಲಿಯರ್ ಮಾಡ್ತಾರಂತೆ. ಇನ್ನು ಜನವರಿ ಅಂದರೆ ಇದೇ ತಿಂಗಳು ಹಣನ ಮುಂದಿನ ತಿಂಗಳು 1ನೇ ತಾರೀಕಿಂದನೇ ಕೂಡ ಶುರು ಮಾಡಬೇಕು ಅಂಥೇಳಿ ಇಲ್ಲಿ ಸರ್ಕಾರ ತಿಳಿಸ್ಕೊಟ್ಟಿದೆ. ಅಂತಂದರೆ ಆಲ್ಮೋಸ್ಟ್ ನೀವು ಎಕ್ಸ್ಪೆಕ್ಟೇಷನ್ನ ಮಾಡ್ಬೋದು, 5ನೇ ಕಂತು ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ 15ನೇ ತಾರೀಕೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ 4ನೇ ಕಂತಿನ ಹಣನ 15ನೇ ತಾರೀಕು ಅಷ್ಟರಲ್ಲಿ ಕ್ಲಿಯರ್ ಮಾಡಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಾಕಿ 5ನೇ ಕಂತನ್ನು ಕೂಡ ಇದೇ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರ ತಿಳಿಸ್ಕೊಟ್ಟಿದೆ. ಯಾಕಂದರೆ ತುಂಬ ಜನಗಳಿಗೆ ಡೌಟ್ ಆಗುತ್ತೆ, ಏನಪ್ಪ ನಾವು ಪ್ರತಿ ತಿಂಗಳು 15ನೇ ತಾರೀಕು ಕೊಡ್ತೀವಿ ಅಂತೇಳಿದರು, ಇಷ್ಟರಲ್ಲಿ 5ನೇ ಕಂತು ಬರಬೇಕಾಗಿತ್ತು, 6ನೇ ಕಂತು ಬರಬೇಕಾಗಿತ್ತು, ಇನ್ನು 4ನೇ ಕಂತೆ ಬಿಡುಗಡೆ ಮಾಡಿಲ್ಲ, ಹಾಗಾದರೆ ಇವ್ರು ಕೊಡ್ತಾರೋ ಇಲ್ವೋ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಿದ್ರು. ಈ ಥರ ಎಲ್ಲ ಡೌಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸರ್ಕಾರ ಈ ರೀತಿನ ತೀರ್ಮಾನ ತಗೊಂಡಿದೆ. ಆಲ್ಮೋಸ್ಟ್ ಇದೊಂದು ಒಂಥರ ಖುಷಿ ಸುದ್ದಿ ಅಂತಲೇ ಹೇಳ್ಬೋದಲ್ವಾ, ಒಂದೇ ತಿಂಗಳಲ್ಲಿ 4ನೇ ಕಂತಿನ ಹಣನೂ ಸಿಗುತ್ತೆ, 5ನೇ ಕಂತಿನ ಹಣನೂ ಸಿಗುತ್ತಲ್ವಾ. ಒಂದೇ ತಿಂಗಳ 4,000 ದುಡ್ಡು ಬರುತ್ತೆ ಅಂದರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತಲ್ವಾ. ಎಲ್ಲರೂ ಕೂಡ 2,000 ಬರುತ್ತೆ ಬಿಡು, ನಾವು ಅದಕ್ಕೆ ಯೂಸ್ ಮಾಡೋಣ ಇದಕ್ಕೆ ಯೂಸ್ ಮಾಡೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಇವ್ರು ಯಾವಾಗ ಹಾಕಿದರೆ ತುಂಬಾ ಬೇಜಾರಾಗುತ್ತೆ. ಸೊ ಹಾಗಾಗಿ ಯಾರಿಗೂ ಕೂಡ ಬೇಜಾರಾಗೋದು ಬೇಡ ಅಂತ ಹೇಳ್ಬಿಟ್ಟು ಇದೇ ತಿಂಗಳಲ್ಲಿ 4ನೇ ಕಂತಿನ ಹಣ ಕ್ಲಿಯರ್ ಮಾಡಿ 5ನೇ ಕಂತಿನ ಹಣನೂ ಕೂಡ ಸ್ಟಾರ್ಟ್ ಮಾಡ್ತಾರಂತೆ. ಇನ್ನು ಅನ್ನಭಾಗ್ಯ ಯೋಜನೆ ನೋಡೋದಾದರೆ ಅದೇ ರೀತಿ ಇದನ್ನು ಕೂಡ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆ ಆಲ್ರೆಡಿ ಸಕ್ಸಸ್ ಆಗಿದೆ, ಯಾಕಂದರೆ ಪ್ರತಿ ತಿಂಗಳು ಮೊದಲನೇ ದಿನದಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು. ಇವಾಗ ಪ್ರೋಸೆಸ್ ನಡೀತಾ ಇದೆ, ಇವಾಗ 1ನೇ ತಾರೀಕಿಂದನೇ ಶುರು ಮಾಡಿದ್ದಾರೆ ಅನ್ನಭಾಗ್ಯ ಯೋಜನೆ ಹಣ ಹಾಕೋದಕ್ಕೆ, ಅದು ಬರ್ತಾ ಇದೆ ಎಲ್ಲ ಫಲಾನುಭವಿಗಳಿಗೂ ಕೂಡ. ಅನ್ನಭಾಗ್ಯ ಯೋಜನಾ ಥರನೇ ಈ ಗೃಹಲಕ್ಷ್ಮಿ ಯೋಜನಾನು ಮಾಡಬೇಕಂತ ಹೇಳಿ ಸರ್ಕಾರ ಈ ಥರ ಪ್ರಯತ್ನನ ಮಾಡ್ತೀವಿ ಅಂತ ಹೇಳಿ ಈ ಥರ ಬದಲಾವಣೆನ ತಂದಿದ್ದಾರೆ. ನೋಡೋಣ ಇದೇ ತಿಂಗಳಲ್ಲಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಫಲಾನುಭವಿಗಳಿಗೂ ಕೂಡ ಇದೇ ತಿಂಗಳಲ್ಲಿ 2 ಕಂತಿನ ಹಣನೂ ಕೂಡ ಕ್ಲಿಯರ್ ಮಾಡ್ತಾರಂತೆ. ಜೊತೆಗೆ ಯಾವೆಲ್ಲ ಫಲಾನುಭವಿಗಳಿಗೆ ಇನ್ನೂ 1 ಕಂತಿನ ಹಣನೂ ಕೂಡ ಬಂದಿಲ್ಲ, ಅವ್ರಿಗೆಲ್ಲರಿಗೂ ಕೂಡ ಇದೇ ತಿಂಗಳಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ.
ಯಾರ್ದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಏನೂ ತೊಂದರೆ ಇಲ್ಲ ಆ ಅಪ್ಲಿಕೇಶನಲ್ಲಿ ಅನ್ನೋರಿಗೆ ಎಲ್ಲರಿಗೂ ಕೂಡ ಇದೇ ತಿಂಗಳಲ್ಲಿ ಕ್ಲಿಯರ್ ಮಾಡಿ 4 ಕಂತಿನ ಹಣನೂ ಕೂಡ ಹಾಕ್ತಾರಂತೆ. ಇನ್ನೂ ಒಂದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು, 5 ಕಂತಿನ ಹಣನೂ ಹಾಕ್ಬೋದು ಒಟ್ಟಿಗೆ ಬಂದಿಲ್ಲದೆ ಇರೋರಿಗೆ ಅಂತಲೂ ಹೇಳ್ಬೋದು. ಇಲ್ಲಿ ಎಲ್ಲರೂ ಕೂಡ ನೀವು ಎಕ್ಸ್ಪೆಕ್ಟೇಷನ್ನ ಮಾಡ್ಬೋದು ಇದೇ ತಿಂಗಳಲ್ಲಿ 2 ಕಂತಿನ ಹಣ ಬರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಮುಂದಿನ ತಿಂಗಳು 1ನೇ ತಾರೀಕಿಂದನೇ 6ನೇ ಕಂತನ್ನು ಕೂಡ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಏನಾದರೂ ಸಕ್ಸಸ್ ಆದರೆ ಮಾತ್ರ ಮುಂದಿನ ತಿಂಗಳು 1ಕ್ಕೇ 6ನೇ ಕಂತನ್ನು ಶುರು ಮಾಡ್ತಾರೆ ಅಂದ್ಕೊಂಡಂಗೆ. ಆದರೆ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಮುಂದಿನ ತಿಂಗಳಿಗೆ 5ನೇ ಕಂತನ್ನು ಶುರು ಮಾಡೋದು ಚಾನ್ಸಸ್ ಇರುತ್ತೆ. ಸೊ ಎಲ್ಲರಿಗೂ ಇವತ್ತಿನ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಉಪಯುಕ್ತ ಆಯಿತು ಅನ್ಕೋತೀನಿ. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು 2 ಕಂತಿನ ಹಣ ಇದೇ ತಿಂಗಳಲ್ಲಿ ಸಿಗುತ್ತೆ ಅಂತ ನೋಡೋಣ. ಆಲ್ರೆಡಿ ತುಂಬ ಜನಕ್ಕೆ 4ನೇ ಕಂತಿನ ಹಣ ಸಿಕ್ಕಿದೆ. ಯಾರಿಗೆಲ್ಲ ಬಂದಿದೆ ವಿಡಿಯೋ ನೋಡ್ತಿರೋರು, ಪ್ಲೀಸ್ ದಯವಿಟ್ಟು ಕಮೆಂಟ್ ಹಾಕಿ. ಯಾಕಂದರೆ ನೀವು ಮಾಡೋ ಕಮೆಂಟಿಗೆ ಬೇರೆಯವ್ರು ನೋಡ್ತಾ ಇರ್ತಾರಲ್ವ, ಅವ್ರಿಗೆ ಖುಷಿಯಾಗುತ್ತೆ. ಓ ಇವ್ರಿಗೆ 4ನೇ ಕಂತಿನ ಹಣ ಬಂದಿದೆ, ಈ ಡಿಸ್ಟ್ರಿಕ್ಟಿಗೆ 4ನೇ ಕಂತಿನ ಹಣ ಬರ್ತಾ ಇದೆ, ಹಾಗಾದರೆ ಬರ್ತಾ ಇದೆ ಬಿಡು ಇದೇ ತಿಂಗಳಲ್ಲಿ ಬರುತ್ತೆ, ಇನ್ನೊಂದು 2 ದಿನದಲ್ಲಿ ಬರುತ್ತೆ ಅಂತ ಅವರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಮತ್ತು ಅವ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಸೊ ಹಾಗಾಗಿ ವಿಡಿಯೋ ನೋಡ್ತಿರೋರೆಲ್ಲರೂ ಕೂಡ ನಿಮಗೆ 2 ಕಂತಿನ ಹಣ ಬಂದಿದೆ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.